ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. 2019 17ನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಬಿಳಿಗಿಯಲ್ಲಿ ಇಂದು ಸೈಕಲ್ ಮೂಲಕ ಮತದಾನ ಜಾಗೃತಿ ಅರಿವು ಮೂಡಿಸಲಾಯಿತು. ತಾಲೂಕಿನ ವಿವಿಧ ವೃತ್ತಗಳ ಮೂಲಕ ಸಂಚರಿಸಿ ನಮ್ಮ ಮತ ನಮ್ಮ ಹಕ್ಕು, ಸಾರಾಯಿ ರೊಕ್ಕ ನೋಡ್ಬ್ಯಾಡ್ರಿ, ಓಟ್ ಹಾಕೋದು ಮರಿಬ್ಯಾಡ್ರಿ, ಹೀಗೆ ಅನೇಕ ಘೋಷಣೆಗಳನ್ನು ಕೂಗುತ್ತಾ 100ಕ್ಕೆ 100ರಷ್ಟು ಮತದಾನ ಮಾಡಿ ಎಂದು ಜನರಲ್ಲಿ ಮತದಾನದ ಕುರಿತು ಅರಿವು ಮೂಡಿಸಲಾಯಿತು. ಇನ್ನು ಈ ಒಂದು ಸೈಕಲ್ ಜಾಥಾದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೈಕಲ್ ಕ್ರೀಡಾಪಟುಗಳು, ಪೊಲೀಸ್ ಇಲಾಖೆಯವರು ಮತ್ತು ತಾಲೂಕಿನ ದೈಹಿಕ ಶಿಕ್ಷಕರು ಭಾಗವಹಿಸಿದರು. ಜಿಲ್ಲೆಯಲ್ಲಿ ಕಾವೇರಿದ ಬೀದರ್ ಲೋಕಸಭಾ ಚುನಾವಣಾ ಪ್ರಚಾರ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಈಶ್ವರ್ ಖಂಡ್ರೆ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಭಗವಂತ ಕೂಬಾ ಅವರ ಪರ ಪಕ್ಷದ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಪ್ರತಿ ಮನೆಗೆ ತೆರಳಿ ಪ್ರಚಾರ ಮಾಡಿದ್ದಾರೆ. ಪಕ್ಷದ ಪ್ರಮುಖ ನಾಯಕರು ತಾಲೂಕು ಮತ್ತು ಹುಬ್ಳಿ ಮಟ್ಟದಲ್ಲಿ ಬಹಿರಂಗ ಸಭೆ ಮಾಡುವ ಮೂಲಕ ಮತದಾರರ ಮನ ಗೆಲ್ಲುವ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಮೋದಿಯವರ ಹೆಸರಿನಲ್ಲಿ ಜನರ ಮನ ಗೆಲ್ಲುವ ಪ್ರಯತ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮೈತ್ರಿ ಸರ್ಕಾರದ ಜನಪರ ಯೋಜನೆಯ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿ ಮತದಾರರ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡುತ್ತಿರುವುದು ನಡೆಯುತ್ತಿದ್ದು, ಒಂದು ಕಡೆ ಭಗವಂತ ಕೂಬಾ ಅವರು 5 ವರ್ಷದಲ್ಲಿ ಜಿಲ್ಲೆಗೆ ತಂದ ಜನಪರ ಯೋಜನೆ, ಆದರೆ ಮತ್ತೊಂದು ಕಡೆ ಖಂಡ್ರೆ ಪರಿವಾರದವರು 60 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಮಾಡಿದ ಅಭಿವೃದ್ಧಿ ಯೋಜನೆ ಬಗ್ಗೆ ಜಿಲ್ಲೆಯ ಜನರು ಈ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನಿಸಲಿದ್ದಾರೆ. ಕಾದು ನೋಡಬೇಕು. ಲಿಂಗಾಯತ ಧರ್ಮದ ಬಗ್ಗೆ ಮಾತನಾಡಲು ಪ್ರಹ್ಲಾದ್ ಜೋಶಿ ಅವರಿಗೆ ನೈತಿಕ ಹಕ್ಕಿಲ್ಲ. ಅಲ್ಲದೆ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವ ಕಾರ್ಯ ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿಯೇ ಕುತಂತ್ರದಿಂದ ಕೂಡಿದ ರಾಜಕಾರಣಿ ಎಂದರೆ ಅದು ಪ್ರಹ್ಲಾದ್ ಜೋಶಿ ಎಂದು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ತಿಳಿಸಿದ್ದಾರೆ. ಲಿಂಗಾಯತ್ ಮತಧರ್ಮ ಬಗ್ಗೆ ಮಾತನಾಡಲು ಪ್ರಹ್ಲಾದ್ ಜೋಶಿ ಅವರಿಗೆ ನೈತಿಕತೆ ಹಕ್ಕಿಲ್ಲ. ಅಲ್ಲದೆ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವ ಕಾರ್ಯ ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿಯೇ ಕುತಂತ್ರದಿಂದ ಕೂಡಿದ ರಾಜಕಾರಣಿ ಎಂದರೆ ಅದು ಪ್ರಹ್ಲಾದ್ ಜೋಶಿ ಎಂದು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ತಿಳಿಸಿದರು. ಇದ್ರ ಜೊತೆಗೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇವತ್ತು ಅಕ್ಕ ಮಾದಿ ಅವರ ಹೆಸರನ್ನು ಇಟ್ಟಿದ್ದು ಕೂಡ ಇವತ್ತು ಸಿದ್ದರಾಮಯ್ಯ ಸರ್ಕಾರ. ಇಂಥ ಹಲವಾರು ಜಯಂತಿಗಳನ್ನು ಮಾಡುವುದರ ಮುಖಾಂತರ ಮಾನ್ಯ ನಮ್ಮ ಸರ್ಕಾರದ ಕೊಟ್ಟಷ್ಟು ಇವ್ರು ಯಾರು ಒಂದು ಕೆಲಸ ಮಾಡಿದ್ರು ಹೇಳ್ರಿ, ಮಾತಾಡೋದು ಬಾಯಲ್ಲ, ಸುಮ್ಮನೆ ಮಾತಾಡೋಕೆ ಯಾವ್ಯಾವ್ರ ಕೆಲಸ ಮಾಡಿದ್ರು ಹೇಳ್ರಿ. ಲಿಂಗಾಯತರ ಬಗ್ಗೆ ಏನಾದ್ರು ಮಾಡಿದ್ರು ಹೇಳಿ. ಜಗದೀಶ್ ಶೆಟ್ಟರಿ ಪಾಪ ನೆನಪಾಯ್ತಲ್ಲ, ಗುರ್ತಿಲ್ಲ ಇವತ್ತು ಇಷ್ಟು ಮಾತಾಡ್ತಾರಲ್ಲ. ಹೋದ ಬಾರಿಗೆ ಅವರ ಪಕ್ಷದಲ್ಲಿ ಪಾರ್ಲಿಮೆಂಟ್ ಸದಸ್ಯರು 9 ಜನ ಇದ್ರು, 9 ಜನ 9 ಜನ ಸದಸ್ಯ ಇದ್ದಂಥ ಟೈಮ್ನಲ್ಲಿ ಒಬ್ಬರನ್ನು ಅವ್ರು ಮಂತ್ರಿ ಮಾಡುವಂಥ ಶಕ್ತಿ ಕೂಡ ಇಲ್ಲಂಥ ಪಕ್ಷ ಅದು. ಇಂಥ ಪಕ್ಷ ಅವರು ನಮ್ಮ ಬಗ್ಗೆ ಟೀಕೆ ಮಾಡೋ ಪ್ರಶ್ನೆ ಇಲ್ಲ. ನಮಗೆ ಇವತ್ತು ಸಮಾನತೆಯಿಂದ ಜೊತೆ ಎಲ್ಲ ಒಳಪಂಗಡಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಮಂತ್ರಿ ಸ್ಥಾನ ಕೊಟ್ಟಂಥದ್ದು ಕೂಡ ತಾವೆಲ್ಲರೂ ನೋಡಿರಿ. ಅವ್ರಿಗೆ ಯಾವ ನೈತಿಕ ಇದೈತೆ ನನ್ನ ಬಗ್ಗೆ ಮಾತಾಡೋದು. ಆಡು ಹಗಲು ಕಳ್ಳರು ತಮ್ಮ ಕೈಚಳಕ ತೋರಿಸಿ ಮನೆ ಬೀಗ ಮುರಿದು 100 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರುವ ಘಟನೆ ಕಾಗವಾಡದಲ್ಲಿ ಸಂಭವಿಸಿದೆ. ಕಳ್ಳರು ಕೇವಲ ರಾತ್ರಿ ಹೊತ್ತಿನಲ್ಲಿಯೇ ಕಳ್ಳತನ ಮಾಡುತ್ತಿಲ್ಲ, ಈಗ ಹಾಡು ಹಗಲು ಮಧ್ಯಾಹ್ನ 12 ಗಂಟೆಗೆ ಮನೆ ಬೀಗ ಮುರಿದು ಮನೆಯಲ್ಲಿ 10 ತೊಲೆ 100 ಗ್ರಾಂಗಳ ಚಿನ್ನಾಭರಣಗಳು ಕಳ್ಳತನ ಮಾಡಿರುವ ಘಟನೆ ಕಾಗವಾಡದಲ್ಲಿ ಸಂಭವಿಸಿದೆ. ಬೆಳಗಾವಿ ಸಾಂಗಲಿ ರಾಜ ಹೆದ್ದಾರಿ ಮಾರ್ಗದ ಕಾಗವಾಡ ಗ್ರಾಮದ ಹತ್ತಿರ ರಸ್ತೆ ಬಳಿ ತೋಟದಲ್ಲಿ ಮನೆ ಕಟ್ಟಿಸಿರುವ ಮಲ್ಗೌಡ ರಾವ ಸಾಬ್ ಪಾಟೀಲ್ ಇವರ ಮನೆಯ ಬೀಗವನ್ನು ಕಳ್ಳರು ಕಬ್ಬಿಣ ರಾಡ್ನಿಂದ ಮುರಿದು ಮನೆಯನ್ನು ಪ್ರವೇಶಿಸಿ ಅಲ್ಲಿ ತಿಜೇರಿಯನ್ನ ಮುರಿದು ಅದರಲ್ಲಿ ಹಣ ಚಿನ್ನಾಭರಣ ತಪಾಸಣೆ ಮಾಡಿದ್ದಾರೆ. ಆದರೆ ಅವರ ಕೈಗೆ ಏನೂ ದೊರೆಯದಿದ್ದರಿಂದ ಪಕ್ಕದಲ್ಲಿರುವ ಮಂಚದ ತಲೆಬದಿ ಇರುವ ಡ್ರಾವರ್ನಲ್ಲಿ ಚಿನ್ನಾಭರಣಗಳು ಬಚ್ಚಿಟ್ಟಿದ್ದರು. ಇದನ್ನು ಕಳ್ಳರು ಕೈಚಳಕ ತೋರಿಸಿ ಕದ್ದುಕೊಂಡು ಹೋಗಿದ್ದಾರೆ.
ಮನೆಯಿಂದ ಕಾಗವಾಡ್ ಪಟ್ಟಣದಲ್ಲಿ ಹೋಗಿ ಮರಳಿ ಬಂದಾಗ ಮನೆಯವರಿಗೆ ಇಲ್ಲಿ ಕಳ್ಳತನವಾಗಿದೆ ಎಂದು ಕಂಡುಬಂದಿದೆ. ಕೂಡಲೇ ಕಾಗವಾಡ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಪಿಎಸ್ಐ ಹನುಮಂತ್ ಶಿರಟ್ಟಿ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. 11:30 ಒಳಗ ಆಗಿತ್ತು. 12:30 ಮುಂಜಾನೆ ಆಗಿತ್ತು. ಮಧ್ಯಾಹ್ನದೊಳಗ? ಹಾ, ಮಧ್ಯಾಹ್ನದಾಗ. ನೀವರೆಲ್ಲ ಎಲ್ಲಿದ್ರಿ? ನಾವ್ರ ಹೆಣ್ಮಕ್ಳೆಲ್ಲ ಕಾರ್ಯಕ್ರಮ ಇತ್ತು, ಊರಾಗ ಹೋಗಿರಿ. ನಾನು ಹಿಂದಿಂದ 11:00 ಊರಾಗ ಹೋಗಿರಿ. ಬರ್ಸಕಾದ್ರೆ ಅದ 12:30 ಒಳಗ ಆಯ್ತು. ಏನೇನ ಐತಿ ಕಳ್ತನೊಳಗ? ಕಳ್ತನ ಒಂದ 10 ತೊಲೆ ಬಂಗಾರ ಹೋಗಿದ್ರಿ. ಏನ್ ಲಾಕರ್ ಮುರ್ದಾರ್ರಿ? ಇಲ್ಲಿ ಲಾಕರ್ ಇತ್ರಿ, ಲಾಕರ್ ಇದ್ರಿ, ಒಂದ್ 1,000 ರೂಪಾಯಿ ತಗೊಂಡು ಹೋದಾರ. ಅವ್ರ ಬಂಗಾರ ಏನಿತ್ರಿ, ಕಡಿ ಇತ್ರವಾಗಿ ಇಟ್ಟಿದ್ರಿ. ಅದ ಹೆಣ್ಮಕ್ಳ ಹಚ್ಚಿ ಯಬ್ಬಣ ಇದು ಮುರ್ದಿತ್ರಿ. ಇಲ್ಲಿ ಇಲ್ಲಿ ಯಾಕೆ ಕೊಂಡಾಗಣ ಮತ್ತೆ ಚಾಪ್ಸಾಡ್ಕೊತ ಈ ಕಡಿ ಗಾಲಿ ಪಿದ ಎಲ್ಲ ಇದ್ ಮಾಡಿರಿ. ಹಾಕಿ ಬಂಗಾರ ಇಸ್ವಾಗಿ ಇಟ್ಟರು. ಒಂದ್ ಇಸ್ವಾಗಿ ಇದು ಪೂರ ಕ್ಯಾರಿ ಇಟ್ಟರು. ಇವೆಲ್ಲ ಕಿಚ್ಚಿ ಮ್ಯಾಗ ಹೋಗಿದ್ರಿ. ಹೋಗಿದ್ರಿ ಈಗೆಲ್ಲ ಹೋಗಿ ಇಟ್ಟಿದ್ರಿ. ಅಸ್ವಾಗ 10 ತೊಲೆ ಯಾರು ಬಂಗಾರ ಇತ್ತು. ಏನೇನಿದ್ರು ಅವ್ರಿ? ಒಂದ್ 3 ಸರಿ ಇದ್ರಿ ನಮ್ಮ ಬಿಲ್ವರಿ, ಮತ್ತ ಲಕ್ಷ್ಮೀ ಅವ್ರ ಒಂದ್ ಪೌಡ್ದ 1 ತೊಲೆ ಇತ್ರಿ. ಹೌದ್ರಿ. ಎಷ್ಟು ಜನ ಇದ್ರಿ? ಏನ್ ಅಂದಾಜ್ ಬರ್ಬೋದೇನ? ಅಂದಾಜ್ ಇದು ಒಂದ್ 2-3-4 ಮಂದಿ ಕೂಡಿ ಮಾಡಿದಾರೆ. ಹೊರಗೆಲ್ಲ ನೋಡ್ಕೊತ ಮಾಡ್ಕೊತಿದ್ದಾರೆ, ಮಾಡ್ಕೊತಿದ್ದಾರೆ. ಹೆಂಗ್ ಕಳ್ತನ ಮಾಡಿಬಹುದ್ರಿ? ಇಲ್ಲಿ ಹೊರಗೆ ಬಂದ್ರೆ ಒಂದ್ ಇದ್ರಿ, ಕೆಲವು ರಾಡ್ ಇತ್ರಿ. ಆ ರಾಡ್ದಿಂದ ಎಬ್ಬಿ ಅದ ಮುಂದಿನ ಕಿಲಿ ಮುರ್ತಾರೆ. ಇಲ್ಲೇ ದರ್ಭ ಮನೆಯಾಗ ಹೋಗಿ ಅದನ್ನ ತೊಂದ ಹೊರಗೆ ಬಂದ ಕಿಲಿ ಮುರ್ದ, ಕಿಲಿ ಮುರ್ದ ಈ ಕಡೆ ಒಳಗೆ ಬಂದಾರೆ. ಒಳಗೆ ಬಂದ ಟ್ರೆಜರಿ ಎಲ್ಲ ಮುರ್ಕೊಂದ ಅಲ್ಲಿ ಯಾರು ಶುಗಲಾಗಣ ಬಂದ ಇಲ್ಲಿ ಇಲ್ಲ ಅಕ್ಕಿ ಚಕಣ ಇದ್ರಿ, ಇಲ್ಲ ಅವ್ರು ಬಂಗಾರ ಸಿಕ್ಕಿದ್ದಾರೆ. ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕಾರು ಅಪಘಾತ, ಪ್ರಾಣಾಪಾಯದಿಂದ ಪಾರು. ಖಾನಾಪುರ್ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಗಿ ಶಾಸಕಿಯ ತಲೆಗೆ ಗಂಭೀರ ಗಾಯಗಳಾಗಿದೆ. ಶುಕ್ರವಾರ ಮಧ್ಯಾಹ್ನ ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ನಾದೇಡ್ಗೆ ತೆರಳುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಅಪಘಾತದ ನಂತರ ಆಕೆಯನ್ನು ಸೊಲ್ಲಾಪುರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಕುಟುಂಬದ ಮೂಲಗಳು ಹೇಳಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ಕೊಲ್ಲಾಪುರದ ನಾಂದೇಡ್ನಲ್ಲಿ ಚುನಾವಣೆ ಅಭಿಯಾನಕ್ಕಾಗಿ ತೆರಳಿದರು. ಚಾಲಕ ಮಹಾದೇವ್ ಹಾಗೂ ಗನ್ಮನ್ ಸೈಯದ್ ಸಹ ಅಪಘಾತದಲ್ಲಿ ಗಾಯಗೊಂಡಿದ್ದು ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶಾಸಕಿ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಮೂಲಗಳು ಹೇಳಿದೆ. ಕಾರು ನಡುವಿನ ಮುಖಾಮುಖಿ ಡಿಕ್ಕಿಯನ್ನು ತಪ್ಪಿಸಲು ಹೋದಾಗ ಶಾಸಕಿ ಅಂಜಲಿಯವರ ಕಾರು ಪಲ್ಟಿಯಾಗಿದೆ. ರುಸ್ತುಂ ಟ್ರೇಲರ್ ರಿಲೀಸ್ಗೆ ಡೇಟ್ ಫಿಕ್ಸ್. ಕನ್ನಡದ ನಟಿ ಶ್ರದ್ಧಾ ಶ್ರೀನಾಥ್ ಈಗ ಪರಭಾಷೆ ಸಿನಿಮಾಗಳಲ್ಲೇ ಹೆಚ್ಚು ಬ್ಯುಸಿ ಆಗ್ತಾ ಇದ್ದಾರೆ. ಹಿಂದಿ, ತೆಲುಗು, ತಮಿಳು ಸೇರಿ ಪರಭಾಷೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಬುಕ್ ಆಗ್ತಿದ್ದಾರೆ. ಆದರೂ ಬಹುದಿನಗಳ ನಂತರ ಈಗ ರುಸ್ತುಂ ಚಿತ್ರದ ಟ್ರೇಲರ್ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡಲು ರೆಡಿಯಾಗಿದ್ದಾರೆ. ವರಾಜ್ಕುಮಾರ್ ಜೋಡಿಯಾಗಿ ಶ್ರದ್ಧಾ ಶ್ರೀನಾಥ್ ಅಭಿನಯಿಸಿರುವ ರುಸ್ತುಂ ಚಿತ್ರದ ಟ್ರೈಲರ್ 14 ಬಿಡುಗಡೆಯಾಗುತ್ತಿದೆ. ಆನಂದ್ ಆಡಿಯೋ ಸಂಸ್ಥೆಯ ಅಧಿಕೃತ ಯೂಟ್ಯೂಬ್ ಚಾನೆಲ್ ಮೂಲಕ ಟ್ರೈಲರ್ ಲಾಂಚ್ ಆಗುತ್ತಿದೆ. ಈ ಚಿತ್ರದ ಮೇಲೆ ಶ್ರದ್ಧಾ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಅವರು ವಿಭಿನ್ನ ಬಗೆಯ ಪಾತ್ರಕ್ಕೂ ಬಣ್ಣ ಹಚ್ಚಿದ್ದಾರಂತೆ. ಕನ್ನಡವೇ ನನ್ನ ಮೊದಲ ಆದ್ಯತೆ, ನನಗೆ ಇಷ್ಟವಾಗುವ ಪಾತ್ರಗಳು ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ಅವಕಾಶಗಳನ್ನು ತಿರಸ್ಕರಿಸಿದ್ದೇನೆ. ರುಸ್ತುಂ ಬಿಡುಗಡೆಯಾದರೆ ನನಗೆ ಬರುವ ಪಾತ್ರಗಳಲ್ಲೂ ಭಿನ್ನತೆ ಕಾಣುವ ನಿರೀಕ್ಷೆ ಇದೆ. ಆಗ ನಾನಿಲ್ಲಿ ಬ್ಯುಸಿ ಆಗುವುದು ಖಚಿತ ಎನ್ನುತ್ತಾರೆ ಶ್ರದ್ಧಾ. ಮಾಧ್ಯಮ ಸೇ ಹಮ್ ನಯ ಭಾರತ್ ಕೆ ನಿರ್ಮಾಣ ಮೇ 130 ಕರೋಡ್ ದೇಶವಾಸಿಯೋ ಕಿ ಆಕಾಂಕ್ಷಾಓ ಕೋ ವಿಜನ್ ಡಾಕ್ಯುಮೆಂಟ್ ಕೆ ರೂಪ ಮೇ ಪ್ರಸ್ತುತ ಕರ್ ರಹೆ ಹೈ. ಯಹ ಸಂಕಲ್ಪ ಪತ್ರ ಆಪ್ಕೆ ಬೀಚ್ ರಖತೆ ಹುವೆ ಮುಜೆ ಸಂತೋಷ ಕಿ ಹಿ ಅನುಭೂತಿ ನಹೀ ಹೋ ರಹೀ ಹೈ, ಬಲ್ಕಿ ಗೌರವ ಕಿ ಭಿ ಅನುಭೂತಿ ಹೋ ರಹೀ ಹೈ ಕಿ ಹಮಾರೆ ಸಂಕಲ್ಪೋ ಮೇ ಕರೋಡೋ ದೇಶವಾಸಿಯೋ ಕಿ ಸಹಭಾಗಿತಾ ಕಾ ಭಿ ಪೂರಿ ತರಹ ಸೆ ಸಮಾವೇಶ ಹೈ. ಭಾರತ ಕೆ ಮನ್ ಕಿ ಬಾತ್ ಜಿಸ್ಕಿ ಚರ್ಚಾ ಭಿ ಭೂಪೇಂದ್ರ ಜಿ ಯಾದವ್ ನೆ ಕಿ ಹೈ. ಕಾಂಗ್ರೆಸ್ ಜೆಡಿಎಸ್ ವೀರಶೈವ ಲಿಂಗಾಯತರ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ, ನಿಮ್ಮ ದರ್ಶನ ಪಡೆದು ಮತ ಕೇಳಲು ಬಂದಿದ್ದೇನೆ.
ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ದರ್ಶನ ಪಡೆದು ಮತಯಾಚಿಸಲು ಬಂದಿದ್ದೇನೆ. ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತರಿಗೆ ಸಹಾಯ ಸಹಕಾರ ಮಾಡುತ್ತಾ ಬಂದಿದ್ದೇನೆ. ಆದ್ದರಿಂದ ನೀವೆಲ್ಲರೂ ನನ್ನನ್ನು ಬೆಂಬಲಿಸಬೇಕು ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಮನವಿ ಮಾಡಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಶುಕ್ರವಾರ ಏರ್ಪಡಿಸಿದ ಕಾಂಗ್ರೆಸ್ ಜೆಡಿಎಸ್ ವೀರಶೈವ ಲಿಂಗಾಯತರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. 9 ಗಂಟೆ ಟ್ರೈನಿಗೆ ಹೋಗಬೇಕು, ಯಾಕಂದ್ರೆ ನಾಳೆ ರಾಹುಲ್ ಗಾಂಧೀಜಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸುಮಾರು 3 ಕಾರ್ಯಕ್ರಮಗಳಿವೆ, ಅದರಲ್ಲಿ ನಾನು ಭಾಗಿಯಾಗಿ ಪುನಃ ನಾಡ್ದು ಮುಂಜಾನೆ ಗುಲ್ಬರ್ಗಕ್ಕೆ ಬರಬೇಕಾಗಿದೆ. ಅದಕ್ಕಾಗಿ ಕೆಲವೇ ನಿಮಿಷ ನಾನು ಮಾತನಾಡಿ ನನ್ನ ಮಾತನ್ನು ಮೊಟಕಗೊಳಿಸ್ತೇನೆ. ಹಿರಿಯರು ಹಾಗೂ ನಮ್ಮೆಲ್ಲರಿಗೆ ಪ್ರೀತಿಗೆ ಪಾತ್ರರಾದಂಥ ಐಪಿಎಲ್ 2019 ಕೆಕೆ ವರ್ಸಸ್ ಡಿಡಿ ಮಣ್ಣು ಮುಕ್ಕಿಸಿದ ಧವನ್ ಪಂತ್ ಡೆಲ್ಲಿಗೆ 7 ವಿಕೆಟ್ಗಳ ಭರ್ಜರಿ ಜಯ. ಕೆಕೆಆರ್ ನೀಡಿದ 179 ರನ್ಗಳ ಸವಾಲಿನ ಮೊತ್ತ ಬೆನ್ನಟ್ಟಿದ ಡೆಲ್ಲಿ ಆರಂಭದಲ್ಲೇ ಪೃಥ್ವಿ ಶಾ 14 ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ 6 ವಿಕೆಟ್ ಕಳೆದುಕೊಂಡಿತು. ಈ ಸಂದರ್ಭ ಶಿಖರ್ ಧವನ್ ಜೊತೆಯಾದ ರಿಷಭ್ ಪಂತ್ ಎಚ್ಚರಿಕೆಯ ಆಟ ಪ್ರದರ್ಶನ ಮಾಡಿದರು. ಇಲ್ಲಿನ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸೋಲುಂಡಿದೆ. ಶಿಖರ್ ಧವನ್ ಹಾಗೂ ರಿಷಭ್ ಪಂತರ್ ಅಮೋಘ ಜೊತೆಯಾಟದ ನೆರವಿನಿಂದ ಡೆಲ್ಲಿ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ.